ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸೀತಂಗೆ? ಏನ್ ಸೀತಂಗೆ, ಇಲ್ಲಿ ನಡೆದಿರೋದೆಲ್ಲ ವರದಿ ಮಾಡ್ಬೇಕಾ? ಪಾಪ ಅವ್ರ ಮನೆಯಲ್ಲಿ ಹಬ್ಬ, ಎಲ್ಲರೂ ಖುಷಿ ಖುಷಿಯಾಗಿರ್ತಾರೆ, ಎಲ್ಲ ಹೇಳ್ಬಿಡ್ಬೇಕಾ? ಹಲೋ ಅಮ್ಮ, ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ? ಏನೋ ಹೇಳ್ಬೇಕು ಅನ್ಕೊಂಡಿದ್ರು, ಆದ್ರೆ ಅಮ್ಮ ಬಿಡ್ಲಿಲ್ಲ. ಏನಾಗಿರ್ಬೋದು? ಸೀತಾ, ಯಾರ್ ಫೋನು? ಎನಿ ಪ್ರಾಬ್ಲಮ್? ವಟಾರ್ದಿಂದ ಅಮ್ಮ ಅಪ್ಪ ಕಾಲ್ ಮಾಡಿದ್ರು, ಏನೋ ಇಶ್ಯೂ ಆಗಿದ್ದೀರಾ? ಹೌದಾ, ಏನಾಗಿದ್ಯಂತೆ? ನನಗೂ ಅದೇ ಅರ್ಥ ಆಗ್ತಿಲ್ಲ. ಅವರಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ, ನನಗೆ ತುಂಬಾ ಭಯ ಆಗ್ತಿದೆ. ಭಯ ಪಡೋಂಥದ್ ಏನೂ ಆಗಿರಲ್ಲ, ಯು ಡೋಂಟ್ ವರಿ. ಓಕೆ, ಅಮ್ಮ ಅಪ್ಪಂಗೆ ನನ್ನ ಬಿಟ್ರೆ ಇನ್ಯಾರು ಇಲ್ಲ, ಒಂದ್ಸಲ ಹೋಗ್ ಬರ್ಬೋದಾ? ಶೋರ್, ಅವ್ರ ಪ್ರಾಬ್ಲಮ್ ಅಲ್ಲಿ ಇರ್ಬೇಕಾದ್ರೆ ನಾವ್ ತಾನೇ ಅವ್ರನ್ನ ನೋಡ್ಕೋಬೇಕು. ನಿಮ್ಗೇನ್ ಬೇಜಾರಿಲ್ಲ ಅಲ್ವಾ ಹಬ್ಬದ ಟೈಮಲ್ಲಿ ಹೋಗ್ತಾ ಇದ್ದೀನಿ ಅಂತ? ಹಬ್ಬಕ್ಕಿಂತ ಅಪ್ಪ ಅಮ್ಮ ತಾನೇ ಮುಖ್ಯ. ಅವ್ರ ಕಷ್ಟದಲ್ಲಿ ಇರ್ಬೇಕಾದ್ರೆ ನಾವು ಹೋಗದೆ ಹೋದ್ರೆ ಚೆನ್ನಾಗಿರುತ್ತಾ ಹೇಳಿ? ಬನ್ನಿ ಹೋಗೋಣ. ನೀವು ಬರ್ತೀರಾ? ಯಾಕೆ ಬರಬಾರ್ದ? ಹಾಗಲ್ಲ, ಮನೇಲಿ ಗೆಸ್ಟ್ ಎಲ್ಲ ಇದಾರೆ, ನೀವು ಇಲ್ಲ ನಾನು ಇಲ್ಲ ಅಂದ್ರೆ ಅದು ಚೆನ್ನಾಗಿರಲ್ಲ. ಮೇಕ್ ಸೆನ್ಸ್. ಸರಿ, ನೀವು ಹೋಗ್ಬಿಟ್ಟು ಬನ್ನಿ. ಪೂಜೆಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ, ನಾನು ಪೂಜೆ ಮುಗಿಸ್ಕೊಂಡು ಹೊರಡ್ತೀನಿ. ಶೋರ್. ನೀವು ಹೀಗೆ ಮಾಡಬಾರ್ದಾಗಿತ್ತು ರೀ. ಈಗ ಸೀತಾ ನಮಗೆ ಫೋನ್ ಮಾಡ್ತಾಳೆ, ಯಾಕೆ ಫೋನ್ ಮಾಡಿದ್ರಿ ಅಂತ. ಹಾಗೇನಾದ್ರು ಮಾಡಿದ್ರೆ ನೀವು ಯಾವಾಗ ಬರ್ತೀರಾ ಅಂತ ಕೇಳೋಣ ಅಂತ ಮಾಡಿದ್ವಿ ಅಂತ ಹೇಳ್ಬಿಡೋಣ. ಸರಿ ಸರಿ. ಆ ಪಾಪಿ ರುದ್ರ ಪ್ರತಾಪ್ಗೆ ಏನು ಮಾಡಕ್ ಧೈರ್ಯ ಇಲ್ಲ. ಅಷ್ಟು ಧೈರ್ಯ ಇದ್ದಿದ್ರೆ ನೇರವಾಗಿ ಸೀತನ್ ಮನೆಗೆ ಹೋಗ್ತಾ ಇದ್ದ. ಅಲ್ಲ, ಸೀತಂಗೆ ಫೋನ್ ಮಾಡಿ ಹೇಳಿದ್ರೆ ಅವಳು ಎಚ್ಚೆತ್ಕೋತಾಳೆ ಅನ್ಕೊಂಡೆ. ಇಲ್ಲ ರೀ, ಅವಳು ನೆಮ್ಮದಿ ಹಾಳಾಗತ್ತೆ. ಅಷ್ಟಿಕ್ಕೂ ಆ ಪಾಪಿ ಬಂದ್ರೆ ಇಲ್ಲಿಗೆ ತಾನೇ ಬರ್ತಾನೆ, ಬಂದಾಗ ನೋಡ್ಕೊಳ್ಳೋಣ ಬಿಡಿ. ಸಂತಕ್ಕ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ಸಿಹಿ ಮತ್ತೆ ಸೀತಾ ಬರ್ಲಿಲ್ವೇನು? ಬರ್ತೀನಿ ಅಂದಿದ್ದಾರೆ. ಯಾಕೋ ದೊಡ್ಡ ಮನೆ ಸೇರ್ಬಿಟ್ಮೇಲೆ ಈ ಕಡೆ ಬರೋದೇ ಕಡಿಮೆ ಆಗೋಗದೆ. ಹಂಗೆ ನೆಂಟ್ರು ಜನ ಬಳಗ ಎಲ್ಲಾರು ಮರ್ತಿದ್ದಾರೆ ಬಿಡಿ. ಇಲ್ಲ ಇಲ್ಲ, ನಮ್ ಸೀತಾ ಹಾಗೆಲ್ಲ ನಮ್ಮನ್ ಮರೆಯೋದೇ ಇಲ್ಲ. ಸಿಹಿ ಹೇಗಿದ್ದಾಳಂತೆ, ಫೋನ್ ಮಾಡ್ತಾಳ? ಮಾಡ್ದೆ ಇರ್ತಾಳ. ಎರಡ್ ದಿನಕ್ಕೊಂದ್ಸಲ ಅಜ್ಜಿ ಹೇಗಿದ್ದೀರಾ, ತಾತ ಹೇಗಿದ್ದೀರಾ ಅಂತ ಮಾಡ್ತಾನೆ ಇರ್ತಾಳೆ. ನಮ್ ಸೀತಾನು ಅಷ್ಟೇ, ಅಷ್ಟು ಕೆಲ್ಸದ ಮಧ್ಯಾಹ್ನನುವೆ ಅಮ್ಮ ಹೇಗಿದ್ದೀರಾ ಅಪ್ಪ ಹೇಗಿದ್ದೀರಾ ಅಂತ ಕೇಳ್ತಾನೆ ಇರ್ತಾಳೆ. ಇನ್ ನಮ್ ಸಿಹಿ ಅಂತೂ, ಅಜ್ಜಿ ನೋವಿನೆಣ್ಣೆ ಮುಗೀತಾ, ಹಚ್ಕೋತಿದ್ದೀರಾ, ಬೇರೆ ತಂದ್ಕೊಡ್ಲಾ, ಹೀಗೆಲ್ಲ ಮಾತಾಡುತ್ತೆ ರೀ. ಈಗ ಬಿಡಿ, ನಾವು ಬರ್ತೀವಿ, ಮತ್ತೆ ನೀವು ಬನ್ನಿ ಕುಂಕುಮಕ್ಕೆ. ಆಗ್ಲಿ, ಸೀತಾ ಅವ್ರು ಬಂದ್ರೆ ಕರ್ಕೊಂಡ್ ಬನ್ನಿ. ಕರ್ಕೊಂಡ್ಬರ್ತೀವಿ, ಹೋಗಿ ಬರ್ತೀವಿ. ಸ್ವಂತ ಅಲ್ಲ ಕಣೇಶ ಅಂತ, ಸೀತಂಗೆ ಫೋನ್ ಮಾಡೋಣ ಅಂದ್ರೆ ಬೇಡ ಅಂತೀಯ, ಇನ್ನು ಅವಳು ನೆನಪಾಗ್ತಿದ್ದಾಗೆ ಕಣ್ಣೀರ್ ಹಾಕ್ತೀಯ. ಏನೇ ಹೇಳು, ಸೀತಾನು ಸಿಹಿ ಇಲ್ಲದೆ ಇದ್ರೆ ಹಬ್ಬ ಕಳೆನೇ ಕಟ್ಟಲ್ಲ ಕಣೆ. ಅಮ್ಮ ಅಪ್ಪ, ಒಳ್ಳೇದಾಯ್ತು ಬಿಡಮ್ಮ, ಮನೆ ತುಂಬಾ ನೆಂಟರು ಬಂದಿದ್ದಾಗ ನೀವೆಲ್ಲರೂ ಇಲ್ಲಿಗೆ ಬರೋದು ಸರಿ ಇಲ್ಲ. ಸಿಹಿನೂ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಸದ್ಯ ನೀನೊಬ್ಳಾರು ಬಂದಿಯಲ್ಲ. ನೀವಿಬ್ರು ಹೇಗಿದ್ದೀರಾ? ನಮ್ಗೇನಾಗಿದೆ, ಚೆನ್ನಾಗೇ ಇದೀವಲ್ಲ. ಮಾ ನೀವು ಸುಳ್ಳು ಹೇಳ್ಬೇಡಿ, ಅಪ್ಪನ ಫೋನಿಂದ ನನಗೆ ಕಾಲ್ ಬಂದಿತ್ತು, ನಾನು ರಿಸೀವ್ ಮಾಡಿದೆ.
ನೀವಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ, ಪ್ಲೀಸ್ ಅದು ಏನು ಅಂತ ಹೇಳಿ. ನನಗೆ ಗೊತ್ತು ಏನೋ ಪ್ರಾಬ್ಲಮ್ ಆಗಿದೆ ಅಂತ. ನನ್ನ ಹತ್ರ ಹೇಳ್ಕೊಳ್ದೇ ಇರೋಷ್ಟು ದೂರ ಆಗೋದಮ್ಮ ನಾನು. ಹಾಗೆಲ್ಲ ಅನ್ಕೋಬೇಡಮ್ಮ. ಅದು ಅದು ಆ ಪಾಪಿ ರುದ್ರ ಪ್ರತಾಪ ಬಂದಿದ್ದ. ರುದ್ರ ಪ್ರತಾಪ ಯಾವಾಗ ಬಂದ? ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದಿದ್ನಮ್ಮ. ನಿನ್ ಫ್ರೆಂಡ್ ಬಗ್ಗೆ ಕೇಳ್ದ. ಅವನೇನ್ ಹೇಳಿದ್ನೋ ಏನೋ ಒಂದು ಅರ್ಥ ಆಗ್ಲಿಲ್ಲ ನಮ್ಗೆ. ಫ್ರೆಂಡ್ ಬಗ್ಗೆ ವಿಚಾರಿಸಕ್ಕೆ ಏನಿದೆ? ಯಾಕೆ ಈ ತರ ಮಾಡ್ತಿದ್ದಾನೆ? ನಿಮಗೇನು ಮಾಡಿಲ್ಲ ಅಲ್ವಾ ಅವನು? ಏನು ಮಾಡಿಲ್ಲಮ್ಮ, ಚೆನ್ನಾಗಿ ಬುದ್ಧಿ ಕಲಿಸಿದೀನಿ. ಆದ್ರೂ ಅವನ್ ನಿನ್ನ ನಿಂಬಾಲ್ಸೋದು ಬಿಟ್ಟಿಲ್ಲಮ್ಮ. ನಿನ್ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ ಇವತ್ತಿಗೂ ತಿಳ್ಕೊಳ್ತಾ ಇದ್ದಾನೆ ಅವನು. ಯಾವುದಕ್ಕೂ ನೀನು ಹುಷಾರಾಗಿರಮ್ಮ. ನೀನು ಹುಷಾರಾಗಿರು ಅಂತ ನಾವು ಹೇಳ ಅಷ್ಟೇ ಇಲ್ಲ ಅಮ್ಮ. ಯಾಕಂದ್ರೆ ನಿನ್ನ ಮತ್ತೆ ರಾಮ್ ಮಧ್ಯೆ ಸಂಬಂಧ ಅನ್ಯೋನ್ಯತೆ ಗಟ್ಟಿಯಾಗಿದೆ. ಇಂಥ ನೂರಾರು ರುದ್ರ ಪ್ರತಾಪಗಳು ಬಂದರೂ ನಿಮ್ಗೇನು ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ತೊಂದರೆ ಆದರೂ ನನ್ನ ಹತ್ರ ಹೇಳ್ಕೋಬಾರ್ದು ಅಂತ ಅನ್ಕೊಂಡ್ರಲ್ಲ ನೀವು? ಯಾವುದಕ್ಕೂ ಒಂದ್ಸಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅಪ್ಪ ನನಗೆ ತೊಂದರೆ ಆಗತ್ತೆ ಅಂತ ನನ್ನಿಂದ ಏನು ಮುಚ್ಚಿಡ್ಬೇಡಿ. ನನಗೇನೂ ಆಗೋದಿಲ್ಲ. ಅದೇನೇ ಇದ್ರು ನೀವು ಹೇಳ್ಕೋಬೇಕು. ನಾನು ನಿಮ್ಮ ಮಗಳು. ನಿಜವಾಗ್ಲೂ ನಿನ್ನಂತ ಮಗಳು ಸಿಕ್ಕಿರೋದಿಕ್ಕೆ ನಾವು ತುಂಬಾ ಪುಣ್ಯ ಮಾಡಿದೀವಿ ಸೀತಾ. ಫೋನ್ ಎತ್ತಕ್ ಏನ್ ರೋಗ ಈ ಅಮ್ಮಂಗೆ? ಹಲೋ ಹಲೋ ಮೇಡಮ್. ಹೇಳು ಆರ್ಪಿ. ಡೆಡ್ ಎಂಡ್ ಗೆ ಬಂದ್ ನಿಂತಿದ್ದೀನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ. ಡೆಡ್ ಎಂಡ್ ಅಂದ್ರೆ? ಇಲ್ದಿರೋ ಸೀತನ್ ಗಂಡನ್ ಹುಡ್ಕೋದ್ರಲ್ಲಿ ಸುಮ್ನೆ ಟೈಮ್ ವೇಸ್ಟ್ ಆಗ್ತಾ ಇದೆ ಮೇಡಮ್. ಈ ಕೆಲಸ ನಿನ್ನಿಂದ ಆಗಲ್ಲ ಅಂತ ಹೇಳ್ತಿದ್ಯಾ? ಇಲ್ಲ ಇಲ್ಲ, ಹಾಗೇನ್ ಹೇಳ್ತಿಲ್ಲ. ಸೀತನ್ ಗಂಡನ್ ಹುಡ್ಕೊಂಡು ಎಲ್ಲಿ ತನಕ ಬಂದಿದ್ದೀನಿ ಅಂತ ರಿಪೋರ್ಟ್ ಕೊಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಸೀತಾ ಆಶ್ರಮದಿಂದ ಅದ್ಯಾವುದೋ ಅಡ್ರೆಸ್ಗೆ ಲೆಟ್ರ್ ಬರೀತಾ ಇದ್ಲು. ಅಲ್ಲಿಗೆ ಹೋಗಿ ನೋಡಿದೆ, ಅಲ್ಲಿ ಅದ್ಯಾವುದೋ ಹುಡುಗಿ ಇದ್ಲು ಅಷ್ಟೇ. ಮೇಡಮ್, ನನ್ಗ್ಯಾಕೋ ನೀವು ನನ್ನನ್ನು ರಾಂಗ್ ರೂಟಲ್ಲಿ ಕಳಿಸ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ಏನು ಹೇಳ್ತಿದ್ಯಾ? ನೋಡಿ, ಮೊದಲು ನೀವು ಆ ಸೀತಾ ಗಂಡ ಯಾರು ಅನ್ನೋದನ್ನು ತಿಳ್ಕೊಂಡು ಹೇಳಿ. ಐ ಮೀನ್, ಆ ಸೀತಾ ಗಂಡನ ಹೆಸರು ತಿಳ್ಕೊಂಡು ನನಗೆ ಹೇಳಿ. ಆಮೇಲೆ ಆ ವ್ಯಕ್ತಿ ಭೂಮಿ ಮೇಲೆ ಎಲ್ಲೇ ಇದ್ರು ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ. ನಾನು ನೀನು ಕೆಲಸ ಹೇಳಿದ್ರೆ ನೀನು ನನಗೆ ಕೆಲಸ ಹೇಳ್ತಿದ್ಯಾ? ನೋಡಿ ಮೇಡಮ್, ನನಗೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾತಾಡೋದಕ್ಕಾಗೋದಿಲ್ಲ. ಆಗಿರೋ ಗಾಯನ ಇನ್ನೂ ಮಾಸಿಲ್ಲ. ಈ ಜಾಗಕ್ಕೆ ಬಂದರೆ ಆಲ್ಮೋಸ್ಟ್ ಸೀತಾ ನನ್ನ ಕೈಗೆ ಸಿಕ್ಕಿ ಜಾರ ಹೋಗಿದ್ದೆ ನೆನಪಾಗುತ್ತೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.